ಮುಂದಿನ ಸುದ್ದಿ ಜೂನ್ ಇಪ್ಪತ್ತೇಳರಂದು ಆಟೋ ಕ್ಯಾಬ್ ಹಾಗೂ ಖಾಸಗಿ ಬಸ್ಗಳ ಮಾಲೀಕರು ಹಾಗೂ ಚಾಲಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇದರಿಂದಾಗಿ ಜೂನ್ ಇಪ್ಪತ್ತಾರರ ಮಧ್ಯರಾತ್ರಿ ಹನ್ನೆರಡರಿಂದ ಜೂನ್ ಇಪ್ಪತ್ತೇಳರ ಮಧ್ಯರಾತ್ರಿಯವರೆಗೆ ಕೂಡ ಆಟೋ ಕ್ಯಾಬ್ ಹಾಗೂ ಖಾಸಗಿ ಬಸ್ಗಳು ಸಾರ್ವಜನಿಕರಿಗೆ ಲಭ್ಯವಾಗುವುದಿಲ್ಲ ರಾಜ್ಯ ಸರ್ಕಾರದ ಕೆಲವು ನೀತಿಗಳಿಂದ ಖಾಸಗಿ ಸಾರಿಗೆಗೆ ನಷ್ಟವಾಗ್ತಿದೆ ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ಖಾಸಗಿ ಸಾರಿಗೆ ವಾಹನಗಳ ಮಾಲೀಕರು ಹಾಗೂ ಚಾಲಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಶಕ್ತಿ ಯೋಜನೆ ವೈಟ್ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ವಾಹನವಾಗಿ ಉಪಯೋಗಿಸುತ್ತಿರುವುದು ದ್ವಿಚಕ್ರ ವಾಹನಗಳಿಗೆ ಮುಕ್ತ ಪರವಾನಗಿ ನೀಡುತ್ತಿರುವುದು ಸೇರಿದಂತೆ ಹಲವು ಯೋಜನೆಗಳಿಂದ ಖಾಸಗಿ ಸಾರಿಗೆ ನೆಲ ಕಚ್ಚಿ ಹೋಗಿದೆ ಎಂದು ಖಾಸಗಿ ಸಾರಿಗೆ ಮಾಲೀಕರು ಆರೋಪಿಸಿದ್ದಾರೆ ಸರ್ಕಾರದ ಈ ನೀತಿಗಳಿಂದ ಆಟೋ ಕ್ಯಾಬ್ ಹಾಗೂ ಖಾಸಗಿ ಬಸ್ ಚಾಲಕರ ಸಾಲ ವಿಮೆ ಕಟ್ಟಲು ಕೂಡ ಮತ್ತು ಜೀವನ ಸಾಗಿಸಲು ಕಷ್ಟ ಆಗ್ತಿದೆ ಇದರಿಂದ ರಾಜ್ಯದ ಇಪ್ಪತ್ಮೂರು ಸಾರಿಗೆ ಸಂಘಟನೆಗಳು ಸೇರಿ ಪ್ರತಿಭಟನೆ ಮುಂದಾಗ್ತಿವೆ ಎಂದು ತಿಳಿಸಿದ್ದಾರೆ ನಿಜ ಪ್ರತಿಭಟನೆ ಅವರು ಮಾಡೋದು ಒಳ್ಳೆಯದು ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಖಂಡಿತವಾಗಲೂ ಕೂಡ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಒಳ್ಳೆಯ ಯೋಜನೆ ಅದ್ರ ಬಗ್ಗೆ ನಾವು ಯಾಕೆ ಚಕರ ಆಯ್ತದಲ್ಲ ಆದರೆ ಸೀನಿಯರ್ ಸಿಟಿಝನ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದರೆ ಒಳ್ಳೆಯದು ಅಂತ ಸಾಕಷ್ಟು ಜನರ ಅಭಿಪ್ರಾಯ ಯಾಕೆಂದರೆ ಗಂಡಸರು ಓಟ್ ಹಾಕಲೇ ಇಲ್ವಾ ಅಂತ ಒಂದು ಕಡೆ ಮತ್ತೊಂದು ಕಡೆ ರಾಜಹಂಸ ಬಸ್ಸಲ್ಲಿ ಹೋಗ್ತೀನಪ್ಪ ನಾನು ಯಾಕೆ ಬ್ಯಾಕ್ ಪೇಯ್ನ್ ಇದೆ ಓಲೋ ಅಲ್ಲದೆ ನಾವು ಯಾವ ಬಸ್ಸು ಹತ್ತದೇ ಇಲ್ಲ ಅನ್ನೋಂಥ ಹೆಂಗಸರೆಲ್ಲ ಕೆಂಪಸಲ್ಲಿ ಕ್ಯೂನು ಕಟ್ಕೊಂಡು ನಿಂತಿರ್ತಾರೆ ಕೂತಿರ್ತಾರೆ ಅಂದರೆ ರಾಜ್ಯ ಸರ್ಕಾರದ ಯೋಜನೆಯ ಸದ್ಬಳಕೆಯನ್ನು ಮಾಡ್ಕೊತಿದ್ದಾರೆ ಇಂತಹವರಿಂದಾಗಿ ಇದೀಗ ಬಿ ಎಮ್ ಟಿ ಸಿಯಲ್ಲೂ ಕೂಡ ಫ್ರೀ ಆಟೋ ಚಾಲಕರು ಕ್ಯಾಬ್ ಚಾಲಕರು ಬದುಕೋದಾದ್ರು ಹೇಗೆ ಈ ಶಕ್ತಿ ಯೋಜನೆಯ ನಡುವೆ ರ್ಯಾಪಿಡೋ ದ್ವಿಚಕ್ರ ವಾಹನ ಇದರ ಒಂದು ವ್ಯವಸ್ಥೆ ಕೂಡ ಇದೆ ಹೀಗಾಗಿ ಒಬ್ಬೊಬ್ಬರೇ ಓಡಾಡೋರು ರ್ಯಾಪಿಡೋ ಮಾಡ್ಕೊಂಡು ಹೋಯ್ತಾರೆ ಆಟೋ ಚಾಲಕರು ಏನು ಮಾಡಬೇಕು ಏನು ನಮ್ಮೂರಲ್ಲೇ ಮೊನ್ನೆ ನಾನು ಊರಿಗೆ ಹೋದಾಗ ಕೇಳ್ತಿದ್ದೆ ನಾಲ್ಕು ಅವರ್ ಅವರ್ ನಿಂತ್ಕೊಂಡ್ರು ಕೂಡ ಐವತ್ತು ರೂಪಾಯಿ ಬಾಡಿಗೆ ಬರೋಲ್ಲ ಸಾರ ಐವತ್ತು ರೂಪಾಯಿ ಬಾಡಿಗೆ ಬರಲ್ಲ ಇನ್ನು ಬೆಂಗಳೂರಲ್ಲಿ ಕನಿಷ್ಠ ಐವತ್ತು ರೂಪಾಯಿಗೆ ಆಟೋದವ್ರು ಬರಲ್ಲ ಅಥವಾ ನೂರೈವತ್ತು ರೂಪಾಯಿಗೆ ಆಟೋಗೆ ಜನ ಹತ್ತುತ್ತಿಲ್ಲ ಏ ಒಂಚೂರು ನಡ್ಕೊಂಡು ಹೋಗಿ ಬಸ್ ಬಿಡೋಣ ಅಂತ ಒಂದು ಕಡೆ ಆಟೋದವ್ರ ಸಮಸ್ಯೆ ಯಾಕೆಂದರೆ ಆಟೋವನ್ನು ನಂಬಿಕೊಂಡೆ ಅದೆಷ್ಟೋ ಲಕ್ಷ ಕುಟುಂಬಗಳು ಜೀವನವನ್ನು ನಡೆಸ್ತೀವಿ ಬೆಂಗಳೂರಿನಲ್ಲಿ ಹಾಗೆ ರಾಜ್ಯ ತಗೊಂಡ್ರೆ ಸಾಕಷ್ಟು ಜನ ಇದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸಿ ಒಂದಷ್ಟು ಜನ ಲೋನು ಗೀನು ಮಾಡ್ಕೊಂಡು ಸಾಲ ತಂದು ಬಡ್ಡಿಗೆ ತಂದು ಒಡವೆ ಅಡ ಇಟ್ಟು ಆ ಟ್ಯಾಕ್ಸಿಗಳ್ನ ತಗೊಂಡು ಅದಕ್ಕೆ ಟ್ರಾ ಟ್ಯಾಕ್ಸ್ ಕಟ್ಟಿ ಟ್ರಾಫಿಕ್ ಪೊಲೀಸವ್ರ ಸಮಸ್ಯೆ ಬಗೆಹರಿಸಿ ಎಲ್ಲ ಮಾಡ್ಕೊಂಡ್ರು ಕೂಡ ಜನ ಬರ್ತಾಯಿಲ್ಲ ಮುಂಚೆಯೆಲ್ಲ ಮೈಸೂರು ಟು ಏರ್ಪೋರ್ಟು ಬ್ಯಾಂಗ್ಳೂರಿಗೆ ಸಖತ್ತು ಬಾಡಿಗೆ ಬಂದುಬಿಡೋದು ಅಯ್ಯೋ ದಿನಕ್ಕೆ ಎರಡೆರಡು ಸಲ ಬಂದು ಹೋಗ್ಬಿಡೋರು ಒಬ್ಬೊಬ್ರು ಕ್ಯಾಬೋರು ಬೆಳಗ್ಗೆ ಆರಕ್ಕೆ ಕೊಟ್ಟರೆ ಒಂಬತ್ತಕ್ಕೊಂದು ಸಲ ಏರ್ಪೋರ್ಟು ಮತ್ತು ಮಧ್ಯಾಹ್ನ ಮೂರು ಕೊಟ್ಟರೆ ಸಂಜೆ ಆರಕ್ಕೊಂದ್ಸಲ ಏರ್ಪೋರ್ಟು ರಾತ್ರಿ ಒಂಬತ್ತು ಗಂಟೆಗೆ ಮನೆ ಒಂದೊಂದು ಟ್ರಿಪ್ಪು ಈಗ ಎಲ್ಲ ಬಸ್ಸು ಫ್ರೀ ಹತ್ಕೊಂಡು ಹೋಗ್ತಾರೆ ಇಲ್ಲಿ ಬಂದರೆ ಇಲ್ಲಿಂದ ಮತ್ತೆ ಮಾಮೂಲಿ ಬಸ್ ಹತ್ಕೊಂಡು ಹೋಗ್ತಾರೆ ಅಥವಾ ಇಲ್ಲಿಂದ ಟ್ಯಾಕ್ಸಿ ಬಳಸ್ತಾರೆ ಈ ಥರ ಸಾಕ ಇದು ಉದಾಹರಣೆ ಅಷ್ಟೇ ಮೈಸೂರು ಬೆಂಗಳೂರು ಮುಂಚೆ ಮೈಸೂರು ಬೆಂಗಳೂರು ಅಂದರೆ ಟ್ರೈನಲ್ಲಿ ಓಡಾಡೋರ ಸಂಖ್ಯೆ ಜಾಸ್ತಿ ಇತ್ತು ಈಗ ಟ್ರೈನ್ಗಿಂದು ಬೇಗ ಬಸ್ ಬಂದುಬಿಡುತ್ತೆ ಫ್ರೀಯಾಗಿ ಬಸ್ ಹತ್ತಿದ್ರೆ ಆಯಿತು ಎರಡು ಅವರ್ ಅಲ್ಲಿ ಎಂಟಕ್ಕೆ ಹತ್ತಿರ ಇಲ್ಲ ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ಬಿಡ್ಬೋದು ಮೆಜೆಸ್ಟಿಕ್ ಸುತ್ತಮುತ್ತ ಇರೋ ಆಫೀಸಿಗೆ ಬರೋರು ಆರಾಮ್ಸೆ ಹೋಗ್ಬಿಡ್ಬೋದು ಅಥವಾ ಸ್ಯಾಟ್ಲೈಟಿಗೆ ಸುತ್ತಮುತ್ತ ಇರೋವ್ರ ಆಫೀಸವರು ಇಂಥ ಸಂದರ್ಭದಲ್ಲಿ ಕ್ಯಾಬ್ನವ್ರು ಏನು ಮಾಡಬೇಕು ಹೀಗಾಗಿ ಇದೇ ಇಪ್ಪತ್ತೇಳನೇ ತಾರೀಕು ಯಾವುದೇ ಕೂಡ ಇಪ್ಪತ್ತಾರನೇ ತಾರೀಕು ಮಧ್ಯರಾತ್ರಿಯಿಂದ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿವರೆಗೆ ಕೂಡ ಆಟೋ ಕ್ಯಾಬ್ ಯಾವುದು ಕೂಡ ಲಭ್ಯವಿರೋದಿಲ್ಲ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಟ್ ಸರ್ಕಾರ ಇವರ ವಿಚಾರದಲ್ಲಿ ಕೂಡ ಯಾವುದಾದ್ರೂ ಒಂದು ನಿರ್ಣ ನಿರ್ಧಾರಕ್ಕೆ ಬರ